ಈ ಮಗುವಿನ ಕತೆ ಕೇಳಿ ತುಂಬ ಚೆನ್ನಾಗಿದೆ. ಕೋಜಿ ಎಂಬ ಚಿಕ್ಕ ಹುಡುಗ ಇದ್ದ. ಕೋಜಿ ತನ್ನ ಸುತ್ತಲಿನ ಪ್ರಪಂಚದ ಬಗ್ಗೆ ಯಾವಾಗಲೂ ಕುತೂಹಲದಿಂದ ಇರ್ತಿದ್ದ ಮತ್ತು ಜೀವನದಲ್ಲಿ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಉತ್ತರನ ಹುಡುಕ್ತಿದ್ದ. ಒಂದಿನ ಅವರು ಹಳ್ಳಿಲಿ ಏನು ವಾಸ ಆಗಿದ್ದ ಎತ್ತರವಾದ ಬೆಟ್ಟದ ಮೇಲೆ ವಾಸಿಸುತ್ತಿದ್ದ ಒಂದು ಬುದ್ಧಿವಂತ ಝೆನ್ ಮಾಸ್ಟರ್ ಬಗ್ಗೆ ತಿಳ್ಕೊಂಡಿದ್ದ. ಮಾಸ್ಟರಿಂದ ನಾನೇನಾದರೂ ಕಲಿಬೇಕು ಅಂತ ನಿರ್ಧಾರ ಮಾಡಿ ಕೋಜಿ ಬೆಟ್ಟವನ್ನು ಹತ್ಕೊಂಡು ಹೋಗ್ತಾನೆ. ಝೆನ್ ಇರೋ ಅಂತಹ ದೇವಾಲಯಕ್ಕೂ ಕೂಡ ಹೋಗ್ತಾನೆ ಹುಡುಕೊಂಡು. ಕಾತುರವಾದ ಕಣ್ಣುಗಳಿಂದ ಅವನು ಭರವಸೆಯ ಹೃದಯದಿಂದ ಕೋಜಿ ಮಾಸ್ಟರ್ಗೆ ಕೇಳ್ತಾನೆ, ಮಾಸ್ಟರ್ ನಾನು ಸಿದ್ಧಿನ ಪಡಿಬೇಕು ಅಂದರೆ ಅನುಗ್ರಹನ ಪಡಿಬೇಕು ಹೇಗೆ ಅಂತ ಕೇಳ್ತಾನೆ. ಮಾಸ್ಟರು ತುಂಬ ಮಿನುಗುವಂಥ ಸೌಮ್ಯವಾದ ಕಣ್ಣುಗಳನ್ನು ನೋಡ್ತಾ ಹೇಳ್ತಾನೆ, 10 ವರ್ಷ ಆಗುತ್ತೆ ಮಗು ಅಂತ ಹೇಳ್ತಾನೆ. ಕೋಜಿ ಸ್ವಲ್ಪ ದೃಢ ಸಂಕಲ್ಪದಿಂದ ಕೇಳ್ತಾನೆ, ಇನ್ನೂ ಸ್ವಲ್ಪ ನಾನು ಕಷ್ಟಪಟ್ಟರೆ ಹೇಗೆ ಮಾಸ್ಟರ್ ನಾನು ಬೇಗ ತಿಳ್ಕೊಬೋದಾ ಪಡಿಬೋದಾ ಅಂತ ಕೇಳ್ತಾನೆ. ಆಗ ಮಾಸ್ಟರ್ ಹೇಳ್ತಾನೆ, 8 ವರ್ಷ ಆಗುತ್ತೆ ಅಂದರೆ 20 ವರ್ಷ ಆಗುತ್ತೆ ಮಗು ಅಂತ ಹೇಳ್ತಾನೆ. ಮತ್ತೆ ಹುಡುಗಂಗೆ ಗೊಂದಲ ಆಗುತ್ತೆ, ಇದೇನಿದು ತುಂಬ ಕಷ್ಟಪಟ್ಟರೆ 20 ವರ್ಷ ಅಂತಿದ್ದಾರೆ ಅಂತೇಳ್ಬಿಟ್ಟು. ನಾನು ಇನ್ನೂ ಅಭ್ಯಾಸ ಮಾಡ್ತೀನಿ ಮಾಸ್ಟರ್, ನಾನು ಬೇಗ ಪಡ್ಕೊಳಕ್ಕಾಗುತ್ತಾ ಅಂತ ಕೇಳ್ತಾನೆ. 30 ವರ್ಷ ಆಗುತ್ತೆ ಅಂತ ಹೇಳ್ತಾನೆ. ಆವಾಗ ಕೋಜಿಗೆ ಅವನ ಸ್ಪಿರಿಟ್ ಎಲ್ಲ ಕಳೆದೋಗುತ್ತಿದ್ದೇನಿದು ಹಿಂಗೆ ಜಾಸ್ತಿ ಹೇಳ್ತಿದ್ದಾರೆ ನಮ್ಮ ಮಾಸ್ಟರು ಅಂತ ಕೇಳಿದಾಗ, ನಾನು ತುಂಬ ಕಷ್ಟಪಡ್ತೀನಿ ಅಂದ್ರೂ ಇದ್ಯಾಕೆ ಹೀಗೆ ಹೇಳ್ತಿದ್ದೀರಾ ಮಾಸ್ಟರ್ ಅಂತ ಕೇಳಿದಾಗ ಕೋಜಿ ಹೇಳ್ತಾನೆ, ನೀನು ಗುರಿಯ ಮೇಲೆ ಒಂದು ಕಣ್ಣು ಇಟ್ಟಾಗ ನಿನ್ನ ದಾರಿಲಿ ನಿನಗೆ ಒಂದೇ ಕಣ್ಣು ಕಾಣ್ತಾ ಇರುತ್ತೆ ಅಂತೇಳ್ಬಿಟ್ಟು ನಿಧಾನಕ್ಕೆ ವಿವರಿಸ್ತಾ ಹೋಗ್ತಾನೆ ಮಗುಗೆ. ಹಾಗಂದರೆ ನಿನ್ನಲ್ಲಿ ಅಡಗಿರೋಂಥ ಬುದ್ಧಿವಂತಿಕೆಯನ್ನು ನೀನು ಅರ್ತ್ಕೋಬೇಕು ಅಂತ ಹೇಳಿ ಅಂತಿಮವಾಗಿ ನೀನು ಅದ್ರ ಮೇಲೆ ಕೇಂದ್ರೀಕರಿಸ್ಬೇಕು, ಆಗ ನೀನು ಬೇಗ ಸಿದ್ಧಿನ ಪಡಿತೀಯಾ ಅಂತೇಳಿ ಹೇಳ್ತಾನೆ. ಮಗುಗೆ ಏನೂ ಅರ್ಥ ಆಗೋದಿಲ್ಲ. ಅದಕ್ಕೆ ಮಾಸ್ಟರ್ ಇನ್ನೂ ಡೀಟೇಲಾಗಿ ವಿವರಿಸ್ತಾ ಹೋಗ್ತಾನೆ, ಮಗು ಈಗ ಒಂದು ತಿಳ್ಕೊ, ನೀನು ಒಂದು ದೊಡ್ಡ ಮರವನ್ನು ಎತ್ತರವಾದ ಮರವನ್ನು ನೀನು ಹತ್ತುತ್ತಾ ಇರ್ತೀಯ ಅಂತ ತಿಳ್ಕೊ. ಅಲ್ಲಿ ಮರದ ಮೇಲೆ ಒಂದು ಹಣ್ಣು ಇರುತ್ತೆ, ಹಣ್ಣನ್ನು ತಗೊಳ್ಳೋಕ್ಕೋಸ್ಕರ ನೀ ಹತ್ತುತ್ತಾ ಇರ್ತೀಯ. ನಿನ್ನ ಕಾನ್ಸಂಟ್ರೇಷನ್, ನಿನ್ನ ಎಲ್ಲ ಕಾನ್ಸಂಟ್ರೇಷನು ಆ ಹಣ್ಣನ್ನ ತಿನ್ನಬೇಕು, ಆ ಹಣ್ಣು ಎಷ್ಟು ರುಚಿಯಾಗಿದೆ ಅಂತ ನೀನು ಅಂದ್ಕೊಂಡು ಹಣ್ಣನ್ನ ನೋಡ್ಕೊಳ್ತಾ ಹೋದರೆ ನೀನು ನಿನ್ನ ಗುರಿನ ತಲುಪೋಕ್ಕಾಗೋದಿಲ್ಲ, ನೀನು ಜಾರಿ ಬೀಳೋ ಸಾಧ್ಯತೆಗಳು ತುಂಬ ಇರುತ್ತೆ, ಯಾಕಂದರೆ ನಿನ್ನ ಸಮತೋಲನನ ನೀನು ಕಳ್ಕೊಂತೀಯ. ಅದರ ಬದಲಿಗೆ ನೀನು ಪ್ರತಿಯೊಂದು ಹೆಜ್ಜೆ ಮೇಲೆ ನೀನು ಕೇಂದ್ರೀಕರಿಸಬೇಕು. ನೀವು ಏರ್ತಾ ಇರೋವಂತಹ ಒಂದೊಂದು ಪಾದ, ನಿನ್ನ ಒಂದೊಂದು ಕೈಯ ಬೆರಳಲ ಮೇಲೆ ನಿನಗೇನಿರಬೇಕು ಅಂತಂದರೆ ಗಮನ ಇರಬೇಕು. ಆಗ ಸುತ್ತಲಿನ ತಾಜಾ ಗಾಳಿಯಲ್ಲಿ ನೀನು ಉಸಿರಾಡ್ತಾ ಪ್ರತಿಯೊಂದು ಹೆಜ್ಜೆನೂ ನೀನು ಏನು ಮಾಡ್ತೀಯ, ಆನಂದವನ್ನು ಪಡ್ತಾ ನೀನು ನಿನ್ನ ದಾರಿಲಿ ಸಾಕ್ತೀಯ. ಆಗ ನಿನ್ನ ಗುರಿನೂ ಕೂಡ ನೀನು ಬೇಗ ಮುಟ್ತೀಯ, ನಿನ್ನ ಹಣ್ಣನ್ನು ಕೂಡ ಪಡಿತೀಯ ಅಂತೇಳಿ ಹೇಳ್ತಾನೆ. ಹಾಗೆ ನೀವು ಹೊಸದಾಗಿ ಏನಾದರೂ ಕಲಿಯುತ್ತಿದ್ದರೆ, ಕೌಶಲ್ಯದ ಅಭ್ಯಾಸ ಮಾಡ್ತಿದ್ರೆ ಗುರಿಯತ್ತ ನೀವು ನೋಡಬೇಡ್ರಿ, ನಿಮ್ಮ ಪ್ರತಿಯೊಂದು ಹೆಜ್ಜೆನ ಏನು ಮಾಡಬೇಕು ನೀವು ಆನಂದಿಸಬೇಕು. ನಿಮ್ಮ ಪ್ರಕ್ರಿಯೆಗಳನ್ನು ಪ್ರತಿಯೊಂದು ಹೆಜ್ಜೆ ನಿಮ್ಮ ಕೆಲಸನ ನೀವು ಆನಂದಿಸ್ತಾ ಇದ್ರೆ ಏನಾಗುತ್ತೆ ಅಂತಂದರೆ ನಿಮ್ಮ ಗುರಿಯನ್ನು ನೀವು ಸುಲಭವಾಗಿ ಮುಟ್ತೀರಾ ಅಂತೇಳ್ಬಿಟ್ಟು ಹೇಳ್ತಾನೆ. ಇದು ಇದರ ಕತೆ. ನಮ್ಮ ಜೀವನದಲ್ಲೂ ಅಷ್ಟೇ, ಜೀವನನೂ ಕೂಡ ಒಂದು ಮರ ಹತ್ತಿದಂತೆ. ನಾವು ಕೊನೆಯಲ್ಲಿ ಪ್ರತಿಫಲದ ಮೇಲೆ ಹೆಚ್ಚು ಗಮನ ಕೊಟ್ಟರೆ ಏನಾಗುತ್ತೆ ಅಂತಂದರೆ ನಮ್ಮ ಪ್ರಯಾಣವನ್ನೇ ನಾವು ಕಳೆದುಕೊಳ್ತೀವಿ. ಕೇಂದ್ರೀಕರಿಸೋದನ್ನು ಮರಿಬಾರ್ದು. ಪ್ರತಿಯೊಂದು ಪ್ರಕ್ರಿಯೆಯನ್ನು ನಾವು ಆನಂದಿಸಿ ಕಲಿತಾ ಹೋಗಬೇಕು. ಆಗ ಪ್ರತಿಯೊಂದು ಹೆಜ್ಜೆಯನ್ನು ನಾವು ಅನುಭವಿಸ್ತಾ ಹೋದಾಗ, ಸಂತೋಷ ಪಡ್ತಾ ಇಟ್ಟಾಗ ಏನಾಗುತ್ತೆ, ನಿಜವಾಗಲೂ ನಮ್ಮ ಪ್ರತಿಫಲವನ್ನು ನಾವು ಮುಟ್ತೀವಿ, ನಮ್ಮ ಗುರಿಯನ್ನು ತಲುಪ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದ ಮರಿಬೇಡಿ.